ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ. ಈಗ ಎಸ್9 ಟಿವಿ ವೀಕ್ಷಕರೊಂದಿಗೆ ನಿಮ್ಮ ಹುಟ್ಟುಹಬ್ಬ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 0831421250. ಷರತ್ತು ಮತ್ತು ನಿಯಮಗಳು ಅನ್ವಯ. ಗ್ರಾಮೀಣ ಕ್ಷೇತ್ರದಲ್ಲಿ ನೂತನ ಕಾಮಗಾರಿಗೆ ಚಾಲನೆ, ಶಾಸಕಿ ಸಹೋದರರ ಸಾಥ್, ಲಕ್ಷ್ಮೀ ಹೆಬ್ಬಾಳ್ಕರ್ ಚನ್ನರಾಜ ಹಟ್ಟಿಹೊಳೆಯಿಂದ ಚಾಲನೆ. ನಾಳ ದ್ರೋಹಿಯಾಗಿದ್ದ ಅರವಿಂದ್ ಪಾಟೀಲ್ ಈಗ ಬದಲಾಗಿದ್ದಾರೆ. ಬದಲಾವಣೆಯನ್ನು ನಾವು ಸ್ವಾಗತಿಸಬೇಕು. ಬಿಜೆಪಿ ಸೇರ್ಪಡೆ ಸಮರ್ಥಿಸಿಕೊಂಡ ಸಂಜಯ್ ಪಾಟೀಲ್. ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣ, ಯಾದಗಿರಿಯಲ್ಲಿ ನೆಲೆದ ಪ್ರತಿಭಟನೆ, ಸಾವಿಗೆ ನ್ಯಾಯ ದೊರಕಿಸುವಂತೆ ಆಗ್ರಹ. ಮುಗಿಯದ ಎನ್ಆರ್ಬಿಸಿ ಕಾಲುವೆ ಜಟಾಪತಿ, ಮತ್ತೆ ರೈತರಿಂದ ಹೋರಾಟ, ಬೇಡಿಕೆ ಈಡೇರಿಸುವಂತೆ ಒತ್ತಾಯ. ಬಡಾವಣೆಗಳ ಹಕ್ಕುಪತ್ರ ವಿತರಿಸ್ತಾ ಇಲ್ಲ, ನಗರಸಭೆ ವಿರುದ್ಧ ಜನರ ಆಕ್ರೋಶ, ಇಳಕಲ್ ನಗರಸಭೆ ವ್ಯಾಪ್ತಿಯಲ್ಲಿ ಘಟನೆ. ಎಸ್9 ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಶಿಂತೋಳಿ ಗ್ರಾಮದಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ 75 ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. ಗ್ರಾಮೀಣ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯೇ ನನ್ನ ಗುರಿಯಂತ ಪ್ರತಿ ಗ್ರಾಮದಲ್ಲಿನ ಸಮಸ್ಯೆಯನ್ನು ಆಲಿಸಿ ಸ್ಥಳೀಯರ ಬೇಡಿಕೆಗಳನ್ನು ಈಡೇರಿಸಲು ಮುಂದಾದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಶಿಂದೋಳಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆಯನ್ನ ನೀಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಿಂದೋಳಿ ಗ್ರಾಮದಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹುಳಿ ಅವರ ನೇತೃತ್ವದಲ್ಲಿ 75 ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ. ಗ್ರಾಮೀಣ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯೇ ನನ್ನ ಗುರಿಯಂತ ಪ್ರತಿ ಗ್ರಾಮದಲ್ಲಿ ಸಮಸ್ಯೆ ಆಲಿಸಿ ಸ್ಥಳೀಯರ ಬೇಡಿಕೆಗಳನ್ನು ಈಡೇರಿಸಲು ಮುಂದಾದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಶಿಂದೋಳಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆಯನ್ನು ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ 50 ಲಕ್ಷ ರೂಪಾಯಿಗಳು ಮತ್ತು ಇಂದಾಲ್ ನಗರದ ರಸ್ತೆ ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ 25 ಲಕ್ಷ ರೂಪಾಯಿಗಳು ಬಿಡುಗಡೆಯಾಗಿದ್ದು, ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸುವ ಮೂಲಕ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಸ್ಥಳೀಯ ನಿವಾಸಿಗಳ ಸಮ್ಮುಖದಲ್ಲಿ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ, ಗ್ರಾಮದ ಹಿರಿಯರು, ಸ್ಥಳೀಯ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ಸ್ಥಳೀಯ ನಿವಾಸಿಗಳು, ಗುತ್ತಿಗೆದಾರರು ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರಿರುವ ಹಿನ್ನೆಲೆ ಉಕ್ರೇನ್ನಲ್ಲಿ ಭಾರತದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ. ಅದರಲ್ಲಿ ಬೆಳಗಾವಿ ಜಿಲ್ಲೆಯ 2 ವಿದ್ಯಾರ್ಥಿಗಳು ಕೂಡ ಸಿಕ್ಕಿ ಹಾಕಿಕೊಂಡಿರುವ ವಿಚಾರ ಸ್ಪಷ್ಟವಾಗಿದೆ. ಹೌದು, ಗೋಕಾಕ್ ತಾಲೂಕಿನ ಘಟಪ್ರಭಾ ನಿವಾಸಿ ಅಮೋಘ ಚೌಗ್ಲಾ, ರಾಯಭಾಗ ತಾಲೂಕಿನ ಪ್ರಿಯಾ ನಿಡುಗುಂದಿ ಉಕ್ರೇನ್ನಲ್ಲಿ ಸಿಲುಕಿರುವ ವಿದ್ಯಾರ್ಥಿಗಳು. ಅಮೋಘ ಚೌಗ್ಲೆ ಮತ್ತು ಪ್ರಿಯಾ ನಿಡುಗುಂದಿ ನಾಳೆ ದೇಶಕ್ಕೆ ಮರಳುವ ಟಿಕೆಟ್ ಬುಕ್ ಮಾಡಿದ್ದರು. ಅಷ್ಟರಾಗಲೇ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿರುವುದರಿಂದ ಉಕ್ರೇನ್ನಲ್ಲಿಯೇ ಈ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ. ಪೋಷಕರ ಸಂಪರ್ಕದಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಅವರಿದ್ದು, ಇಬ್ಬರನ್ನು ವಾಪಸ್ ತಾಯ್ನಾಡಿಗೆ ಕರೆತರಲು ಎಲ್ಲ ರೀತಿಯ ಸಿದ್ಧತೆ ಮಾಡಲಾಗ್ತಾ ಇದೆ.
ನಮಗೂ ಈಗ ತಾನೇ ಮೇಲ್ ರಿಸೀವ್ ಆಗಿದೆ ಅವರ ಕ್ಯಾಂಡಿಡೇಟ್ ಫಾದರ್ ಏನು ಚೌಗಲಾ ಏನಿದ್ದಾರೆ ಅವ್ರು ನಮ್ಮ ಆಫೀಸಿಗೆ ಮೇಲ್ ಮಾಡಿದ್ದಾರೆ ಮತ್ತು ಅವ್ರ ನಂಬರು ಕೂಡ ಕೊಟ್ಟಿದ್ದರು ಒಬ್ಬರು ಅಮೋಘ ಚೌಗಲಾ ಇನ್ನೊಬ್ಬರು ಪ್ರಿಯಾ ಭಾಗವಂತ ನೆಡುಗುಂದಿ ಒಬ್ಬರು ಘಟಪ್ರಭಾದವರು ಇನ್ನೊಬ್ಬರು ರಾಯಬಾಗ್ ತಾಲೂಕದವರು ಇಂಡಿ ನಿಡುಗುಂದಿ ಅವರು ಸೊ ಅವರ ತಂದೆಯವ್ರ ಜೊತೆ ನಾನು ಮಾತಾಡಿದ್ದೀನಿ ಈ ಚೌಗಲ ಅವ್ರ ಜೊತೆ ನಾ ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಹಿಂದ್ಗಡೆ ನಾನು ಮಾತಾಡಿದ್ದೀನಿ ಇಬ್ಬರು ಅವ್ರ ಜೊತೆ ಸಂಪರ್ಕದಾಗದಾರ ಮತ್ತು ಆರಾಮದಾರ ಸೇಫ್ ಆಗಿದ್ದಾರೆ ಮತ್ತು ಅವ್ರಿಗೇನ 26ನೇ ತಾರೀಕಿಗೆ ಫ್ಲೈಟ್ ಬುಕ್ ಆಗಿದೆ ಅಂತ ಹೇಳಿದರು ಅವರು ಅವರಿಗೂ ಕೂಡ ಅಂದರೆ ಎಕ್ಸ್ಟರ್ನಲ್ ಮಿನಿಸ್ಟ್ರಿಗೆ ನಮ್ಮಲ್ಲಿಂದನೂ ನಾವು ಮೇಲ್ ಕಳಿಸ್ಕೊಡ್ತೀವಿ ಮತ್ತು ಅವರಿಗೆ ನಾನು ನಿರಂತರ ನನ್ನ ಜೊತೆ ಸಂಪರ್ಕದಾಗ ಇರೋಕ್ಕೆ ಹೇಳಿ ನಾನು ನಂಬರ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್ ಇದ್ದಾರೆ ಮೆಡಿಸಿನ್ ಸ್ಟೂಡೆಂಟ್ಸ್ ಇದ್ದಾರೆ ಕಾರಪುರ ಪದಾಧಿಕಾರಿಗಳ ಜೊತೆ ನಾಳೆ ಖುದ್ದಾಗಿ ಸಭೆ ಮಾಡಿ ಚರ್ಚೆ ಮಾಡಿದ ಬಳಿಕವೇ ಮಾಜಿ ಶಾಸಕ ಅರವಿಂದ್ ಪಾಟೀಲ್ಗೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅಂತ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಜಯ್ ಪಾಟೀಲ್ ಅರವಿಂದ್ ಪಾಟೀಲ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ 1 ತಿಂಗಳ ಮುಂಚೆಗೆ ಎಲ್ಲಾ ಪದಾಧಿಕಾರಿಗಳ ಜೊತೆ ಸಭೆ ಮಾಡಿ ಚರ್ಚೆ ಮಾಡ್ತೇನೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ ಕಾನಪುರ ಪದಾಧಿಕಾರಿಗಳ ಜೊತೆ ನಾನು ಖುದ್ದಾಗಿ ಸಭೆ ಮಾಡಿ ಚರ್ಚೆ ಮಾಡಿದ ಬಳಿಕವೇ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅಂತ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂಜಯ್ ಪಾಟೀಲ್ ಅರವಿಂದ್ ಪಾಟೀಲ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ 1 ತಿಂಗಳ ಮುಂಚೆಯೇ ಎಲ್ಲ ಪದಾಧಿಕಾರಿಗಳ ಜೊತೆ ಸಭೆ ಮಾಡಿ ಚರ್ಚೆ ಮಾಡಿದ್ದೇನೆ ಅಲ್ಲದೆ 2 ದಿನಗಳ ಹಿಂದೆ ನಾನೇ ಖುದ್ದಾಗಿ ಫೋನ್ ಮಾಡಿ ತಿಳಿಸಿದ್ದೇನೆ ಯಾವುದೇ ಷರತ್ತು ಇಲ್ಲದೆ ಅರವಿಂದ್ ಪಾಟೀಲ್ ಬಿಜೆಪಿಗೆ ಬಂದಿದ್ದಾರೆ ಇನ್ನೂ ನನ್ನ ಬಳಿ ಯಾರೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ನಾಡದ್ರೋಹಿ ಕೃತ್ಯ ಮಾಡಿದವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ತಿದ್ದೀರಿ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಂಜಯ್ ಪಾಟೀಲ್ ಅವರು ಪರಿವರ್ತನೆ ಆಗ್ತಿದ್ದಾರೆ ಅಂದರೆ ಸ್ವಾಗತ ಮಾಡೋಣ ರಾಷ್ಟ್ರೀಯತೆ ವಿಚಾರಧಾರೆ ಒಪ್ಪಿಕೊಂಡು ಬಿಜೆಪಿಗೆ ಬರ್ತಿದ್ದಾರೆ ಎಂಇಎಸ್ನಲ್ಲಿ ಇದ್ದಿದ್ರೆ ಬೈತಾ ಎತ್ತಾ ಇದ್ರು ಈಗ ನಮ್ಮ ಕಡೆ ಬಂದಿದ್ದಾರೆ ಎಂದರೆ ವಿಚಾರಧಾರೆ ಬದಲಾಗ್ತಾ ಇದೆ ಅಂತ ಅರ್ಥ ಹೀಗಾಗಿ ಸ್ವಾಗತ ಮಾಡೋಣ ನಮ್ಮ ಬಿಜೆಪಿಯಲ್ಲಿ ಅಭ್ಯಾಸ ವರ್ಗ ಸಂಸ್ಕಾರ ಕ್ಯಾಂಪ್ ಕೂಡ ಇದೆ ಹಾಗಾಗಿ ಎಲ್ಲರಿಗೂ ಬದಲಾವಣೆ ಮಾಡುವ ಶಕ್ತಿ ನಮ್ಮ ಪಕ್ಷದ ನಾಯಕರಿಗೆ ಇದೆ ಅಂತ ಹೇಳಿದರು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಅರವಿಂದ್ ಪಾಟೀಲ್ ಅವರು ಸೇರ್ಪಡೆ ಮಾಡೋಕ್ಕಿಂತ ಮುಂಚೆ 1 ತಿಂಗಳ ಮುಂಚೆ ಇವು ಎಲ್ಲ ನಮ್ಮ ಪದಾಧಿಕಾರ ಜೊತೆ ನಾನೇ ಖುದ್ ಮೀಟಿಂಗ್ ಮಾಡಿದ್ದೀನಿ ಮತ್ತು ಇವು ಸೇರ್ಪಡೆ ಮಾಡೋಕ್ಕಿಂತ 2 ದಿವಸ ಮುಂಚೆ ಕೂಡ ನಾನೇ ಸ್ವಂತ ಫೋನ್ ಮಾಡಿದೆ ಇಲ್ಲ ಇಲ್ಲ ಅನ್ಕಂಡೀಷನಲ್ ಬಂದಿದ್ದಾರೆ ಯಾರು ನನಗೆ ಯಾಕಂದ್ರೆ ನಾನೇ ಸ್ವಂತ ಮೀಟಿಂಗ್ ಮಾಡಿ ಅವ್ರಿಗೆ ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ ನನಗಾರು ಯಾರು ಫೋನ್ ಮಾಡಿಲ್ಲ ಇಲ್ಲ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಇದು ಅರವಿಂದ್ ಪಾಟೀಲ್ ಅವ್ರಿಗೆ ಸೇರ್ಪಡೆ ಮಾಡೋ ಬಗ್ಗೆ ಚರ್ಚೆ ಆಗಿ ಆಮೇಲೆ ತೀರ್ಮಾನ ಮಾಡಿದ್ದೀವಿ ಒಬ್ಬ ಮನುಷ್ಯ ಬಂದ್ರು ಅವ್ರ ಮನೆಯಾಗ 5 ಓಟ್ ಇರ್ತಾವ ಲಾಭ ಇರ್ತದ ಮೈನಸ್ ಅಂತಿಲ್ಲ ಮೈನಸ್ ಇರೋದಿಲ್ಲ ಅಂತ ಹೇಳ ಅವ್ರ ಪರಿವರ್ತನೆ ಆಗ್ತಾ ಇದಾರ ಸ್ವಾಗತ ಮಾಡೋಣ ಅಂತ ಬಿಜೆಪಿಗೆ ಸರ್ ಬಿಜೆಪಿಗೆ ಬರ್ತಾ ಇದ್ದಾರೆ ಇತರ ಅರ್ಥ ರಾಷ್ಟ್ರೀಯತ್ವ ವಿಚಾರಧಾರೆಗೆ ಒಪ್ಪುತ್ತಾ ಇದ್ದಾರೆ ಅಂತ ಅರ್ಥ ಆಯ್ತು ಅಲ್ಲಿ ಎಂಇಎಸ್ದಾಗ ನಿಂತ್ರ ಅವ್ರು ಬೈಕೋತು ನಿಂತ್ರ ಅವ್ರು ಈಗ ನಮ್ಮ ಕಡೆ ಬಂದ್ರೆ ಅಂದ್ರೆ ಅವ್ರ ವಿಚಾರಧಾರೆ ಬದಲಾವಣೆ ಆಗ್ತಾ ಇದೆ ಸ್ವಾಗತ ಮಾಡೋಣ ನಮ್ಮ ಕಡೆ ನಮ್ಮ ಬಿಜೆಪಿ ಆಗಾರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಅಭ್ಯಾಸ ವರ್ಗ ಇದು ಆದಂತ ಎಲ್ಲರಿಗೂ ಬದಲಾವಣೆ ಮಾಡುವಂತ ಶಕ್ತಿ ನಮ್ಮ ಪಕ್ಷ ಮುಖಂಡರ ಕಡೆ ಇದೆ ಅದಕ್ಕೆ ಸಂಸ್ಕಾರ ಕ್ಯಾಂಪುನು ಇದೆ ನಮಗೆ ನಿಜ ಇದೆ ಜೋಕ್ ಅಲ್ಲ ನಮ್ಮಲ್ಲಿ ಸಂಸ್ಕಾರ ಕ್ಯಾಂಪುನು ಇದೆ ರಾಜು ಸಂಸ್ಕಾರ ಸಚಿವ ಉಮೇಶ್ ಕತ್ತಿ ನೇತೃತ್ವದ ಸಭೆಯಿಂದ ಬೆಳಗಾವಿಯಲ್ಲಿ ಅಸಮಾಧಾನ ಎದ್ದಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಂಜಯ್ ಪಾಟೀಲ್ ಅಂತಹ ಯಾವುದೇ ಅಸಮಾಧಾನ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತಾ ಇರುತ್ತೆ ದೊಡ್ಡ ಪಕ್ಷ ಇದೆ ಸಣ್ಣ ಪುಟ್ಟ ಏನಾದರೂ ಗೊಂದಲಗಳಿದ್ದರೆ ಅದನ್ನು ಸರಿಪಡಿಸಿಕೊಂಡು ಪಕ್ಷ ಮುನ್ನಡೆಸಿಕೊಂಡು ಹೋಗ್ತೇವೆ ಅಂತ ಹೇಳಿದರು ಜಿಲ್ಲೆಯ ಕಾಂಗ್ರೆಸ್ ಸದಸ್ಯರು ಬಿಜೆಪಿಗೆ ಬರ್ತಾರೆ ಎಂಬ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಯಾರೇ ಬಂದರೂ ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹಿಂದೂ ಕಾರ್ಯಕರ್ತ ಹರ್ಷ ಅವರ ಸಾವಿಗೆ ಕಾರಣರಾದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಶ್ರೀರಾಮ ಸೇನೆ ಮತ್ತು ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಜಮಾವಣೆಗೊಂಡಿದ್ದ 100 ಹಿಂದೂ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ
ಶಿವಮೊಗ್ಗ ಜಿಲ್ಲೆಯ ಹಿಂದೂ ಕಾರ್ಯಕರ್ತ ಹರ್ಷನ ಸಾವಿಗೆ ಕಾರಣರಾದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಶ್ರೀರಾಮಸೇನೆ ಮತ್ತು ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪಟ್ಟಣ ಬಸ್ ನಿಲ್ದಾಣ ಜಮಾವಣೆ ಗೊಂಟಿದ್ದ ನೂರಾರು ಜನ ಹಿಂದೂ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಹರ್ಷನ ಸಾವಿಗೆ ಕಾರಣರಾದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವ ಹಲ್ಲೆ ಮತ್ತು ಕೊಲೆಗಳನ್ನು ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗರ್ವದಿಂದ ಹೇಳುತ್ತೇನೆ, ಅದು ಭಾರತೀಯ ಮುಸ್ಲಿಮನಾಗಿದ್ದಕ್ಕೆ ನಾನು ಗರ್ವದಿಂದ ಹೇಳುತ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಧರ್ಮದಲ್ಲಿ ಯಾವತ್ತು ಯಾರನ್ನು ಕೊಲೆ ಮಾಡು ಅಂತ ಹೇಳಿಲ್ಲ, ಶಾಂತಿಯ ಪಾಠವನ್ನು ಹೇಳಿದೆ. ಆ ಶಾಂತಿಯ ಪಾಠವನ್ನು ಹೇಳುತ್ತಿರುವ ಎಲ್ಲಾ ಶಾಂತಿ ದೂತರಿಗೆ ನಾನು ಹೇಳೋ ಬಂದೆ, ಈ ಕೊಲೆ ಆಗಿದೆಯಲ್ಲ, ಯಾರಾದ್ರೂ ಬಂದು ಆ ಕೊಲೆನ ಖಂಡಿಸಿ ವಿರೋಧಿಸಿ ಯಾಕೆ ವಿರೋಧಿಸ್ತಿಲ್ಲ? ನೀವೆಲ್ಲ ಶಾಂತಿ ದೂತರೆಲ್ಲ ವಿರೋಧಿಸಬೇಕು. ಇಲ್ಲ, ನಮ್ಮ ಧರ್ಮದವನು ನಮ್ಮ ಜಾತಿಯವನು ಅವನು ಕೊಲೆ ಮಾಡಿದ್ದಾರೆ ಅಂದ್ರೆ ಅವನು ಸಮರ್ಥನೆ ಮಾಡ್ಕೊಳ್ತಿದ್ದೀರಾ? ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನರಾಗಲಿ ಸಿಖ್ರಾಗಲಿ, ಈ ಭಾರತ ದೇಶದಲ್ಲಿ ಎಲ್ಲರೂ ಸಹೋದರಂತೆ ಬರ್ತಾ ಇದ್ದೀವಿ. ಯಾವುದೇ ಧರ್ಮದ ವ್ಯಕ್ತಿ ತಪ್ಪು ಮಾಡಿದಾಗ ಪೊಲೀಸರು ಬಂದು ಅವರನ್ನು ಅರೆಸ್ಟ್ ಮಾಡುವ ಮುಂಚೆ, FIR ದಾಖಲಾಗುವ ಮುಂಚೆ ಅವರನ್ನ ಕೊಲೆ ಮಾಡಿ ಸದೆ ಬಿಡಬೇಕು ನಾವು. ಯಾಕೆ ನಮಗೇನು ಕೊಲೆ ಮಾಡ್ತಾರೆ? ಈಗ ಹರ್ಷ ಸತ್ತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಕಳೆದ 10 ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದೇ ರೋಡಲ್ಲಿ ಬರೋದು, ಜೈ ಶ್ರೀರಾಮ್ ಅನ್ನೋದು, ಭಾರತ್ ಮಾತಾಕಿ ಜಯ ಅನ್ನೋದು, ಮುಗಿದು ಟೈರ್ ಸುಡೋದು, ಹೋಗಿಬಿಡೋದು. ಅವ್ರು ಸತ್ತವರು ಎಷ್ಟು 22-25 ಜನ, 100 ಜನ ಏನು ಸತ್ತಿದ್ದಾರೆ ಕಾರ್ಯಕರ್ತರು? ಅವರಲ್ಲಿ ಯಾರಾದರೂ ಒಬ್ರು ಮುಖ್ಯಮಂತ್ರಿಗಳ ಮಕ್ಕಳಿದ್ದಾರ? ಸಚಿವರ ಮಕ್ಕಳಿದ್ದಾರ? ಶಾಸಕರ ಮಕ್ಕಳಿದ್ದಾರ? ಯಾರು ಇಲ್ಲ. ಸಾಯುತ್ತಿರುವುದು ನಮ್ಮಂತ ನಿಮ್ಮಂತ ಮುಗ್ಧ ಜನರಷ್ಟೇ. ಅದಕ್ಕೆ ಮಾನ್ಯ ಬೊಮ್ಮಾಯಿ ಅವರನ್ನ ಈ ಮೂಲಕ ಆಗ್ರಹ ಮಾಡೋದೇನಂದ್ರೆ, ಅತಿ ಶೀಘ್ರದಲ್ಲಿ ಅವ್ರು ಯಾರೇ ಆಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಅವನ ಒಂದು ನೀವು ಸಂವಿಧಾನದಡಿಯಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅವ್ನು ಏನದೆ ಅತಿ ಶೀಘ್ರದಲ್ಲಿ ಅವ್ರನ್ನೆಲ್ಲ ಗುಂಡಿಕ್ಕಿ ಕೊಂದು ಎನ್ಕೌಂಟರ್ ಮಾಡುವಂತ ಕೆಲಸ ಮಾಡಿ, ಇಲ್ಲಾಂದ್ರೆ ನಾವು ಧ್ವಜ ಮಾಡಲ್ಲ. ನಾವು ಕೂಡ ತಲವಾರ ಮತ್ತು ಬಂದು ಬಿಟ್ಟುಕೊಂಡು ಅವ್ರ ಎದುರು ನಿಂತುಕೊಂಡು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ಪರಶುರಾಮ್ ಮಲ್ಲಿಭವಿ, SNTV ಯಾದಗಿರಿ. ವಿಧಾನಸಭೆ ಚುನಾವಣೆ ಬಂದಾಗ ಮಾತ್ರ ಒಂದು ಮಾತು, ಲೋಕಸಭೆ ಚುನಾವಣೆ ಬಂದಾಗ ಮತ್ತೊಂದು ಭರವಸೆ. ಉಪಚುನಾವಣೆಗಳು ಬಂದಾಗ ತರಹೇವಾರಿ ಸುಳ್ಳು ಹೇಳಿ ಮರಳು ಮಾಡುವುದು, ಈ ಮೂಲಕ ಈ ಭಾಗದ ರೈತರನ್ನ ನೀರಾವರಿ ಯೋಜನೆಯಿಂದ ವಂಚಿಸುತ್ತಾ ಬರಲಾಗಿದೆ ಅಂತ ಕರ್ನಾಟಕ ನೀರಾವರಿ ಸಂಘ ಮತ್ತು NRBC ಫೈನಾಲ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷ ತಿಮ್ಮನಗೌಡ ಚಿನಕರಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ 13 ವರ್ಷಗಳಿಂದ NRBC ಫೈ ಪಮನಕಲ್ಲೂರು ಶಾಖಾ ಕಾಲುವೆ ಯೋಜನೆ ಜಾರಿಗೆ ಒತ್ತಾಯಿಸಿ ರೈತರು ನಿರಂತರ ಹೋರಾಟ ನಡೆಸುತ್ತಾ ಬಂದಿದ್ದರು. ಇಲ್ಲಿಯವರೆಗೆ ಆಡಳಿತಾರೂಢ ಸರ್ಕಾರಗಳು ರೈತರಿಗೆ ಹುಸಿ ಭರವಸೆ ನೀಡುತ್ತಾ ಬಂದಿವೆ. ವಿಧಾನಸಭೆ ಚುನಾವಣೆ ಬಂದಾಗ ಒಂದು ಮಾತು, ಲೋಕಸಭೆ ಚುನಾವಣೆ ಬಂದಾಗ ಇನ್ನೊಂದು ಭರವಸೆ, ಉಪಚುನಾವಣೆಗಳು ಬಂದಾಗ ತರಹೇವಾರಿ ಸುಳ್ಳು ಹೇಳಿ ಮರಳು ಮಾಡುವ ಮೂಲಕ ಈ ಭಾಗದ ರೈತರನ್ನ ನೀರಾವರಿ ಯೋಜನೆಯಿಂದ ವಂಚಿಸುತ್ತಾ ಬರಲಾಗಿದೆ ಎಂದು ಕರ್ನಾಟಕ ನೀರಾವರಿ ಸಂಘ ಹಾಗೂ NRBC ಫೈನಾಲ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾದ ತಿಮ್ಮನಗೌಡ ಚಿಲುಗ್ರಾಗಿ ಬೇಸರ ವ್ಯಕ್ತಪಡಿಸಿದರು. ಬುಧವಾರ ಮಸ್ಕೆ ಬಸವೇಶ್ವರ ವೃತ್ತದ ಮುಂಭಾಗದಲ್ಲಿ ಫೈನಾಲ ಜಾರಿಗಾಗಿ ಆಗ್ರಹಿಸಿ ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ರವಾನಿಸಿ ಅವರು ಮಾತನಾಡಿದರು. ಎಡಬರ ನಾಡು ನಮ್ಮ ರಾಯಚೂರು ಮೇಲೆ 5 ನದಿಗಳಾದ್ರು ಬರ್ತಾವ ನಮಗೆ ಬಿಜಾಪುರ ಮಹಾರಾಷ್ಟ್ರದಿಂದ. ಎಡಬರೆ ನಾಡಾದ್ರೆ ಮಧ್ಯದಲ್ಲಿ ನಾವು ಏನ್ ಇಟ್ಕೊಂಡು ಕುಂತೀವಿ? ಬರಡು ಭೂಮಿಯನ್ನು ಇಟ್ಕೊಂಡು ಕುಂತೀವಿ ನಾವು. ಮ್ಯಾಕ್ಸಿ ಆಗಬೇಕು ಈ ಜನಪ್ರತಿನಿಧಿಗಳಿಗೆ. ಈ ಹೋರಾಟ ಯಾಕೆ ಮಾಡಿಸ್ತಾ ಇದ್ದೀರಿ ನೀವು? ನಿಮ್ಗೆ 5 ವರ್ಷಕ್ಕೊಂದು ಚುನಾವಣೆ ಬರ್ತದೆ, ಏನ್ ಹೇಳಿ ಓಟ್ ಗೆಲ್ತೀರಿ ನೀವು? ಎಷ್ಟು ದಿವಸ ಸುಳ್ಳು ಹೇಳ್ತೀರಿ ನೀವು? ಒಂದಾನೊಂದು ಕಾಲಕ್ಕೆ ರೈತರು ರೊಚ್ಚಿಗೆದ್ರೆ ನಿಮ್ ಸರ್ಕಾರ ಉಳಿಯಾಗಲ್ಲ, ನೀವು ಉಳಿಯಾಗಲ್ಲ. ಅದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ಸಂವಿಧಾನಾತ್ಮಕ ಹೋರಾಟಕ್ಕೆ ನೀವೇನಾದ್ರೂ ಬೆಂಬಲ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಜನರು ನಿಮಗೆ ಬುದ್ಧಿ ಕಲಿಸತಕ್ಕಂತ ಸಾಮರ್ಥ್ಯ ಈಗಾಗಲೇ ಕಲಿಸಿದರು ಕೂಡ ನಿಮಗೆ. ನಮಗೆ ಯಾವ ಪಕ್ಷನೂ ಮುಖ್ಯ ಅಲ್ಲ ಇಲ್ಲೇ, ರೈತರಿಗೆ ಯಾರು ಒಳಿತು ಮಾಡ್ತಾರೆ ಅವರು. ನಂತರ ಅಧ್ಯಕ್ಷರಾದ ಬಸವರಾಜಪ್ಪ ಗೌಡ್, ಹರ್ವಾಪುರ್ ಕಾರ್ಯದರ್ಶಿ ನಾಗರೆಡ್ಡಪ್ಪ, ದೇವರಮನಿ ಬಸವರಾಜ ಅಕ್ಕಿ, ಬಳಗಾನೂರು ರಾಮಚಂದ್ರಪ್ಪ ಮಾತನಾಡಿ ಆಡಳಿತಾರೂಢ ಸರ್ಕಾರಗಳ ಹುಸಿ ಭರವಸೆಗಳನ್ನ ಅರ್ಥ ಮಾಡಿಕೊಂಡಿರುವ NRBC ಫೈ ಕಾಲುವೆ ಯೋಜನೆ ವ್ಯಾಪ್ತಿಯ ರೈತರು ರಾಜಕೀಯ ತಿಳುವಳಿಕೆ ಮೂಲಕ ಜಾಗೃತರಾಗಿದ್ದಾರೆ.
ಯೋಜನೆ ಜಾರಿಗೆ ಆಗ್ರಹಿಸಿ ಮಸ್ಕಿ ತಾಲೂಕಿನ ಪಾಮನಕಲ್ಲೂರಿನ ಆದಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 20/11/2020 ಆರಂಭವಾದ ಹೋರಾಟ ನಂತರ ಎಸ್ ಬುದ್ಧಿ ಗ್ರಾಮದಲ್ಲಿ ಮುಂದುವರೆದು ನಂತರ ಚಿಲ್ಕರಾಗಿ ಗ್ರಾಮದಲ್ಲಿ ನಡೆದಿದೆ. ಈ 461 ದಿನಗಳಿಂದ ಸಾಗಿರುವ ಅನಿರ್ದಿಷ್ಟ ಅವಧಿ ಹೋರಾಟ ರೈತರ ಒಗ್ಗಟ್ಟು ಹಾಗೂ ದಿಟ್ಟತನದ ನಿರ್ಧಾರಕ್ಕೆ ಸಾಕ್ಷಿಯಾಗಿದೆ. ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗದೆ ಸುಳ್ಳು ಭರವಸೆಗಳಿಗೆ ಮರಳಾಗಿದೆ. ಸ್ಪಷ್ಟ ರಾಜಕೀಯ ತಿಳುವಳಿಕೆಯೊಂದಿಗೆ ಯೋಜನೆ ಜಾರಿಯಾಗುವವರೆಗೂ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ರೈತರು ಕಟಿಬದ್ಧರಾಗಿದ್ದಾರೆ. ಈ ಭಾಗದ ಜನರಲ್ಲಿ ಹೆಚ್ಚುತ್ತಿರುವ ಬರಗಾಲ, ನಿರುದ್ಯೋಗ, ಬಡತನ ಹಾಗೂ ಗುಳೆ ಸಮಸ್ಯೆ ಪರಿಹರಿಸುವ ಹಿನ್ನೆಲೆಯಲ್ಲಿ ಯೋಜನೆ ಜಾರಿಗೆ ನಿರಂತರ ಹೋರಾಟ ನಡೆಸುತ್ತಾ ಬರಲಾಗುತ್ತಿದೆ. ಆದರೆ ರೈತರು ಹಾಗೂ ಲಕ್ಷಾಂತರ ರೈತ ಕುಟುಂಬಗಳ ಕಷ್ಟ ಕಾರ್ಪಣ್ಯವನ್ನು ಅರ್ಥ ಮಾಡಿಕೊಳ್ಳದ ಆಡಳಿತಾರೂಢ ಸರ್ಕಾರ ಜನದ್ರೋಹಿಯಾಗಿ ವರ್ತಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಎನ್ಆರ್ಬಿಸಿ ಫೈಯ ಕಾಲುವೆ ಯೋಜನೆಯಿಂದ ರಾಯಚೂರು ಕೊಪ್ಪಳ ಜಿಲ್ಲೆಗಳ 107 ಗ್ರಾಮಗಳ 72,000 ಹೆಕ್ಟರ್ ಅಂದರೆ 127,912 ಎಕರೆ ಪ್ರದೇಶ ನೀರಾವರಿ ವ್ಯಾಪ್ತಿಗೊಳಪಡಲಿದೆ. ಜಲಸಂಪನ್ಮೂಲ ಇಲಾಖೆ ನಿರ್ದೇಶನದ ಮೇರೆಗೆಗಾಗಲೇ ಕೆಬಿಜಿಎನ್ಎಲ್ನಿಂದ ಯೋಜನೆಯ ಅಂದಾಜು ಮೊತ್ತವನ್ನು 3,755 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಆದರೆ ನಂತರದ ದಿನಗಳಲ್ಲಿ ಯೋಜನೆಯ ಜಾರಿಗೆ ಸಂಬಂಧ ಬಿಜೆಪಿ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ತಾಳಿದ್ದು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ನೆನೆಗುಜ್ಜಿಗೆ ಬಿದ್ದಿದೆ. ಸತತ ಬರಗಾಲ, ನಿರುದ್ಯೋಗ, ಬಡತನ ಹಾಗೂ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಈ ಭಾಗದ ರೈತಾಪಿ ಕುಟುಂಬಗಳು ಕೃಷಿ ಕೈಗೊಳ್ಳಲು ಅನುಕೂಲಗಳಿಲ್ಲದೆ ಬೆಂಗಳೂರು, ಮಂಗಳೂರು, ಗೋವಾ, ಪುಣೆ, ಮುಂಬೈ ಸೇರಿದಂತೆ ಇನ್ನಿತರೆ ಮಹಾನಗರಗಳಿಗೆ ಪ್ರತಿ ವರ್ಷವೂ ಗುಳೆ ಹೋಗುತ್ತಿದ್ದಾರೆ. ಗುಳೆ ಹೋಗದಿದ್ದರೆ ಹೊಟ್ಟೆಪಾಡು ನಡೆಸುವುದೇ ಕಷ್ಟವಾಗಿದೆ. ಈ ಕಾರಣಕ್ಕಾಗಿ ಜನರು ಶಾಶ್ವತ ನೀರಾವರಿ ಯೋಜನೆ ಕೇಳುತ್ತಿದ್ದಾರೆ. ಈ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲದೆ ಸರ್ಕಾರಗಳು ವರ್ತಿಸುತ್ತಿರುವುದು ಈ ಭಾಗದ ರೈತರಿಗೆ ಮಾಡಿದ ದ್ರೋಹವಾಗಿದೆ. ಇಲ್ಲಿನ ಜನರ ರೈತರ ಬಗ್ಗೆ ಕನಿಷ್ಠ ಕಾಳಜಿ ಇದ್ದಿದ್ದರೆ ಈ ಭಾಗದ ಜನರಿಗೆ ಎಂದೂ ನೀರಾವರಿ ಸೌಕರ್ಯ ದೊರೆತು ಭೂಮಿಗೆ ನೀರು ಹರಿಯಬೇಕಿತ್ತು. ಸ್ವಾರ್ಥ ರಾಜಕಾರಣಿಗಳ ಬೇಜವಾಬ್ದಾರಿಯಿಂದಾಗಿ ಈ ಭಾಗದ ರೈತರ ಹಿತ ಬಲಿಯಾಗಿದೆ. ಯೋಜನೆ ಜಾರಿಗೆ ತಾಂತ್ರಿಕ ಕಾರಣದ ಹೆಸರಿನಲ್ಲಿ ಕುಟುಂಬ ನೆಪ ಹೇಳುತ್ತಾ ಬರಲಾಗುತ್ತಿದೆಯೇ ಹೊರತು ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸುತ್ತಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸರ್ಕಾರ ಬಂದರೆ ಎನ್ಆರ್ಬಿಸಿ ಫೈಯೇ ಪಾಮನಕಲ್ಲೂರು ಶಾಖಾ ಕಾಲುವೆಯನ್ನು ಜಾರಿಗೊಳಿಸುವುದು ಶತಸಿದ್ಧವೆಂದು ಹೇಳಿದ ಈ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದರೂ ಕೊಟ್ಟ ಭರವಸೆಯನ್ನು ಈಡೇರಿಸದೆ ಮಾತು ತಪ್ಪಿದ್ದಾರೆ. ಆಗಿನ ಜಲಸಂಪನ್ಮೂಲ ಸಚಿವರು ಕೆಬಿಜೆಎನ್ಎಲ್ ಅವರಿಂದ ಯೋಜನಾ ವರದಿ ತರಿಸಿಕೊಂಡು ನಂತರ ತಾಂತ್ರಿಕ ಕಾರಣಗಳ ನೆಪವೊಡ್ಡಿ ರಾಜಕೀಯ ದುರುದ್ದೇಶದಿಂದಾಗಿ ಯೋಜನೆ ಕೈಬಿಟ್ಟಿರುವುದು ಈ ಭಾಗದ ರೈತರಿಗೆ ಮಾಡಿದ ಅನ್ಯಾಯವಾಗಿದೆ. ಇನ್ನು ಮಸ್ಕಿ ವಿಧಾನಸಭೆ ಉಪಚುನಾವಣೆಯಲ್ಲಿ ಫೈಯೇ ಕಾಲುವೆ ಯೋಜನೆಯನ್ನು ಮರೆಮಾಚಿ ರೈತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮತ್ತು ಅವೈಜ್ಞಾನಿಕವಾಗಿ ವಟಗಲ್ ಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನು ರಾಜ್ಯ ಸರ್ಕಾರ ಘೋಷಿಸುವ ಮೂಲಕ ತಪ್ಪು ನಿರ್ಧಾರ ತೆಗೆದುಕೊಂಡಿದೆ. ಜನರಿಗೆ ಶಾಶ್ವತ ಪರಿಹಾರವಾಗಬಲ್ಲ ಯೋಜನೆಗಳನ್ನು ರೂಪಿಸದೆ ಹಣ ಲೂಟಿ ಹೊಡೆಯಲು ತಮಗೆ ಬೇಕಾದ ಯೋಜನೆಯನ್ನು ಜಾರಿಗೆ ತರಲು ಹೊರಟಿರುವುದು ರಾಜ್ಯ ಆಡಳಿತಾರೂಢ ಬಿಜೆಪಿ ಸರ್ಕಾರದ ರೈತ ದ್ರೋಹಿ ನೀತಿಗೆ ಹಿಡಿದ ಕೈಪಿನಡಿಯಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಿಂದಿನ ಅವೈಜ್ಞಾನಿಕ ತೀರ್ಮಾನಗಳನ್ನು ಕೈಬಿಟ್ಟು ಪ್ರಸಕ್ತ ರಾಜ್ಯ ಬಜೆಟ್ನಲ್ಲಿ ಫೈಯೇ ಕಾಲುವೆ ಯೋಜನೆ ಜಾರಿಗೊಳಿಸುವ ಮೂಲಕ 500 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ರೈತರ ಬಹುದಿನದ ಕನಸು ಈಡೇರಿಸಬೇಕಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಹತ್ತಿರವಿದ್ದು ಈ ಭಾಗದ ಜನರಿಗೆ ಅನುಕೂಲವಾದ ಮತ್ತು ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ನೀಡಲು ಯೋಜನೆ ಜಾರಿಗೊಳಿಸುವ ಮೂಲಕ ರಾಜ್ಯ ಸರ್ಕಾರ ಅನ್ನದಾತರ ಋಣ ತೀರಿಸಬೇಕಿದೆ. ಒಂದು ವೇಳೆ ನಿರ್ಲಕ್ಷ್ಯ ತಾಳಿದ್ದೆ ಆದರೆ ಈಗಾಗಲೇ ರೈತರು 461 ದಿನಗಳವರೆಗೆ ತಮ್ಮ ಅನಿರ್ದಿಷ್ಟ ಅವಧಿ ಧರಣಿ ಹೋರಾಟವನ್ನು ಮುಂದುವರೆಸಿದ್ದಾರೆ. ಬರುವ ದಿನಗಳಲ್ಲಿ ಹೊಸ ದಿಲ್ಲಿಯಲ್ಲಿ ನಡೆದ ರೈತರ ಹೋರಾಟದ ಮಾದರಿಯಲ್ಲಿ ಚಳವಳಿಯನ್ನು ರೂಪಿಸಿ ಸಾವಿರಾರು ರೈತ ಕುಟುಂಬಗಳು ತಮ್ಮ ಸರಕು ಸರಂಜಾಮುಗಳೊಂದಿಗೆ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಹೋರಾಟದಲ್ಲಿ ತಿಮ್ಮನಗೌಡ ಚಿಲುಕರಾಗಿ ಬಸವರಾಜಪ್ಪ ಗೌಡ ಹರವಾಪುರ್ ನಾಗರೆಡ್ಡಪ್ಪ ದೇವರಮನಿ ಶಿವನ್ಗೌಡ ಬಸವರಾಜ ಯಕ್ಕಿ ರಾಮಚಂದ್ರಪ್ಪ ಕ್ಯಾತ್ನಟ್ಟಿ ಶರಣಪ್ಪ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ರು. ಸುರೇಶ್ ಬಗಾನೂರು ಎಸ್ ನೈನ್ ಟಿವಿ. ಇದೀಗ ಒಂದು ಬ್ರೇಕ್, ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ಕಣಿಸುವ ಅಂದದ ಬಟ್ಟೆಗಳು ನಾರಿ ನಲಿಯುವ ಸೀರೆ ಭಂಡಾರ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ
ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್. ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, ಪಿಜಿ ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, ಎಎಂಸಿ ಸಿಟಿ ಕಾಲೇಜ್, 33rd Road, 2nd Main, 7th Block, ಜಯನಗರ್, ಬೆಂಗಳೂರು. 5600070. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ. ಈಗ S9 TV ವೀಕ್ಷಕರೊಂದಿಗೆ ನಿಮ್ಮ ಹುಟ್ಟುಹಬ್ಬ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 0831421250. ಷರತ್ತು ಮತ್ತು ನಿಯಮಗಳು ಅನ್ವಯ. ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಚರಣಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಗಳಲ್ಲಿ ಲಭ್ಯ. ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ಮುಂಜಾನೆ ನಮ್ಮ ಸುದ್ದಿ ನೋಡಿ ಮುಸ್ತಂಜೆಯನ್ನ ಸುದ್ದಿ ಜೊತೆ ಕಳೆಯೋ ನಿಮ್ಮಿಂದ ನಾವಿಂದು ತಲುಪಿದ್ದೇವೆ ಮಹತ್ತರ ಘಟ್ಟ. ನಮ್ಮ ಯೂಟ್ಯೂಬ್ ಬಳಗದಲ್ಲಿ ನಾವು ತಲುಪಿದ್ದೇವೆ 1 ಕೋಟಿ ವೀಕ್ಷಣೆ. ಹೀಗೆ ಇರಲಿ ನಿಮ್ಮ ಆಶೀರ್ವಾದ. ಇದು S9 TV, ಸುದ್ದಿ ನಿಮ್ಮಿಂದ ಸತ್ತು ನಮ್ಮಿಂದ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಇಳಕಲ್ ನಗರದ ವಿವಿಧ ಬಡಾವಣೆಗಳ ಜನರಿಗೆ ಹಕ್ಕುಪತ್ರ ವಿತರಿಸದೆ ಕಾಲ ಕಳೀತಾ ಇರುವ ಇಳಕಲ್ ನಗರ ಸಭೆಯ ವಿರುದ್ಧ ನಾಳೆ ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ನೇತೃತ್ವದಲ್ಲಿ ಇಳಕಲ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ನಗರಸಭೆ ಮುತ್ತಿಗೆ ಹಾಕ್ತಾರೆ. ಹೀಗಾಗಿ ಇಳಕಲ್ ನಗರಸಭೆಯ ವಿವಿಧ ಬಡಾವಣೆಗಳಿಗೆ ಮಾಜಿ ಶಾಸಕರು ಸ್ವತಃ ಭೇಟಿ ನೀಡಿ ಫಲಾನುಭವಿಗಳ ಜೊತೆ ಮಾತುಕತೆ ನಡೆಸಿ ಹೋರಾಟಕ್ಕೆ ಬನ್ನಿ ಅಂತ ಕರೆ ನೀಡಿದ್ರು. ನಾಳೆ ನಡೆಯುವ ಹೋರಾಟಕ್ಕೆ ಬನ್ನಿ ಎಂದು ಜನರಿಗೆ ಕರೆ ನೀಡಿದ ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು, ಇಳಕಲ್ ನಗರದ ವಿವಿಧ ಬಡಾವಣೆಗಳ ಜನರಿಗೆ ಹಕ್ಕುಪತ್ರ ವಿತರಿಸದೆ ಕಾಲ ಕಳೆಯುತ್ತಿರುವ ಇಳಕಲ್ ನಗರಸಭೆ ವಿರುದ್ಧ ನಾಳೆ ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ನೇತೃತ್ವದಲ್ಲಿ ಇಳಕಲ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ನಗರಸಭೆ ಮುತ್ತಿಗೆ ಹಾಕುತ್ತಾರೆ. ಹೀಗಾಗಿ ಇಳಕಲ್ ನಗರದ ವಿವಿಧ ಬಡಾವಣೆಗಳಿಗೆ ಮಾಜಿ ಶಾಸಕರು ಸ್ವತಃ ಭೇಟಿ ನೀಡಿ ಫಲಾನುಭವಿಗಳ ಜೊತೆ ಮಾತುಕತೆ ನಡೆಸಿ ಹೋರಾಟಕ್ಕೆ ಬನ್ನಿ ಎಂದು ಕರೆ ನೀಡಿದರು. 4 ವರ್ಷಗಳಾಯಿತು, ಇವತ್ತು ಯಾಕೆ ಮಾಡಲಿಲ್ಲ? ಸರ್ಕಾರ ಮಂಜೂರಾತಿ ಕೊಟ್ಟಿದೆ, 30,000 ರೂಪಾಯಿ ಹೊಂದಿಕೆಯನ್ನು ಕೊಟ್ಟಿದ್ದಾರೆ. ಇವ್ರು ಮಾತಾಡ್ತಾರೆ ಮಾಧ್ಯಮದೊಳಗೆ, ಯಾರು ಅವನು ಕಾಂಟ್ರಾಕ್ಟ್ರು? ದುಡ್ಡು ತೊಗೊಂಡು ಓಡೋದಾ? 54 ಲಕ್ಷ ತೊಗೊಂಡು ಓಡೋದಾ? ಚೆಕ್ ಯಾರು ಕೊಟ್ಟರು? ಚೆಕ್ ಏನು ಕಾಶ್ಯಪ್ಪನವ್ರ ಮನೆ ಹತ್ರ ಹೋಗ್ತಾ, ನಗರಸಭೆ ಹತ್ರ ಹೋಗಿದೆ ಚೆಕ್. ಸರ್ಕಾರ ದುಡ್ಡು ಕೊಟ್ಟಿದೆ, ಕೊಟ್ಟರು ಕೂಡ ಇವರು ಆ ಮನೆ ಕಟ್ಕೊಳ್ಳೋದು ಮಾಡುವಂಥ ಕೆಲಸ ಮಾಡಲಿಲ್ಲ. ಅವರಿಗೆ ಹೊಟ್ಟೆ ಕಿಚ್ಚು ಎಲ್ಲೋ, ಯಾಕಂದರೆ ಕಾಶ್ಯಪ್ಪನವ್ರ ಹೆಸರು ಬಂದ್ಬಿಡುತ್ತೆ. ಕಾಶ್ಯಪ್ಪನವ್ರು ಮಾಡಿದಂಥ ಈ ಲೇಔಟು, ಕಾಶ್ಯಪ್ಪನವ್ರು ಕಟ್ಟಿದಂಥ ಪ್ಲಾಟು, ಕಾಶ್ಯಪ್ಪನವ್ರು ಮನೆ ಕಟ್ಟಿಕೊಟ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚು. ಆ ಕಾರಣಕ್ಕಾಗಿ ಈ ಮನೆಗಳನ್ನು ಕಟ್ಟಡ ಮಾಡಲಿಲ್ಲ. ಅವರು ಹಂತಿಕೆಯನ್ನು ಕಟ್ಟಿದ್ದಾರೆ, 2,70,000 ರೂಪಾಯಿ ಅವ್ರಿಗೆ ಮಂಜೂರಾತಿ ಆಗಿದೆ. ಆ ಕೆಲಸವನ್ನು ಪ್ರಾರಂಭ ಮಾಡೋದು ಬಿಟ್ಟು ಇಂಥ ಕೊಟ್ಟು ಗೊಳ್ಳ ನೋಟಿಸ್ಗಳನ್ನು ಕೊಟ್ಟು ಜನರಿಗೆ ಹೆದರಿಸುವಂಥ ಕೆಲಸ. 150,000 ರೂಪಾಯಿ ಮನೆ ಎಲ್ಲಿ ಬರುತ್ತೆ ಇಲ್ಲಿ ಇವರಿಗೆ? ಹಾಂ, ಈಗಾಗಲೇ ಮಂಜೂರಾತಿ ಆಗಿದೆ, ಆ ಕೆಲಸವನ್ನು ಮುಂದುವರಿಸೋದು ಬಿಟ್ಟು ಅದು ತನಿಖೆ ಆಗಲಿ, ತನಿಖೆ ಮಾಡ್ರಪ್ಪ. ಶಾಸಕ ದೊಡ್ಡಗೌಡ ಪಾಟೀಲ್ ಏನು ತಾಕತ್ತಿದ್ರೆ ತನಿಖೆ ಮಾಡಿಸು, ಯಾರು ತಪ್ಪಿಸ್ತಾರೆ ಅನ್ನೋರ ಮೇಲೆ ಕ್ರಮ ತಗೋ. ವಿವಿಧ ಬಡಾವಣೆಗಳಿಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಸರ್ವ ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸತೀನ್ ಸಾಲಿಮಠ್, S9 TV.
ಧಾರವಾಡ ಲೋಕೋಪಯೋಗಿ ಇಲಾಖೆಯ ಡಿವಿಷನ್ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಬಿ ಚೌಡನ್ನವರ ಹಾಗೂ ನವಲಗುಂದ ಎಇ ಸಿದ್ದಾಪುರ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇದೀಗ ಪಿಡಬ್ಲ್ಯೂಡಿ ಕಚೇರಿ ಎದುರು ಧರಣಿ ಕುಳಿತಿದ್ದಾರೆ. ಈ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದು ಇವರ ಮೇಲೆ ತನಿಖಾ ತಂಡ ರಚಿಸುವವರೆಗೂ ಧರಣಿ ನಿಲ್ಲುವುದಿಲ್ಲ ಅಂತ ಕರವಿ ಸ್ಪಷ್ಟಪಡಿಸಿದ್ದಾರೆ. ಧಾರವಾಡದ ಲೋಕೋಪಯೋಗಿ ಇಲಾಖೆ ಡಿವಿಷನ್ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಬಿ ಚೌಡನ್ನವರ್ ಹಾಗೂ ನವಲಗುಂದ ಎಇಇ ಸಿದ್ದಾಪುರ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪಿಡಬ್ಲ್ಯೂಡಿ ಕಚೇರಿ ಎದುರೇ ಧರಣಿ ಕುಳಿತಿದ್ದಾರೆ. ಈ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದು ಅವರ ಮೇಲೆ ತನಿಖಾ ತಂಡ ರಚಿಸುವವರೆಗೂ ಧರಣಿ ನಿಲ್ಲುವುದಿಲ್ಲ ಎಂದು ಕರವೇ ಸ್ಪಷ್ಟಪಡಿಸಿದೆ. ಸರ್ಕಾರ ಅನುದಾನ ದುರ್ಬಳಕೆ ಗುತ್ತಿಗೆದಾರರಿಂದ ಲಕ್ಷಗಟ್ಟಲೆ ಕಮಿಷನ್ ಪಡೆಯುತ್ತಿರುವ ಈ ಅಧಿಕಾರಿಗಳು ಕೋಟಿ ಕೋಟಿಗಟ್ಟಲೆ ಭ್ರಷ್ಟಾಚಾರವೆಸಗಿರುವ ಬಗ್ಗೆ ದಾಖಲೆಗಳು ಸಿಕ್ಕಿವೆ. ರಸ್ತೆಗಳ ನಿರ್ಮಾಣ ದುರಸ್ತಿ ಕೆಲಸಗಳಲ್ಲಿ ಅಧಿಕಾರಿಗಳು ಸರ್ಕಾರದ ಹಣವನ್ನು ತಿಂದು ತೆಗೆದಿದ್ದಾರೆ. ಸರ್ಕಾರ ಕೂಡಲೇ ಇವರನ್ನು ಅಮಾನತು ಮಾಡಿ ಇವರ ಮೇಲೆ ವಿಚಾರಣಾ ತಂಡವನ್ನು ನೇಮಿಸಬೇಕು ಎಂದು ಕರವೇ ಆಗ್ರಹಿಸಿದೆ. ಲೋಕೋಪಯೋಗಿ ಇಲಾಖೆಯ ಧಾರವಾಡ ಡಿವಿಷನ್ ಎಡಬಲಿ ಆದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಚೌಡಣ್ಣನವರು ಹಾಗೂ ನವಲಗುಂದ ತಾಲೂಕಿನ ಎಡಬಲಿ ಆದಂಥ ಸಿದ್ದಾಪುರ ಇವರಿಬ್ಬರು ಅಧಿಕಾರಿಗಳು ಕೋಟಿ ಕೋಟಿ ಹಣವನ್ನು ಸರ್ಕಾರದ ಏನು ತೆರಿಗೆ ಹಣವನ್ನು ಜನರ ತೆರಿಗೆ ಹಣವನ್ನು ಸರ್ಕಾರ ಲೋಕೋಪಯೋಗಿ ಇಲಾಖೆಗೆ ಅಭಿವೃದ್ಧಿಗಾಗಿ ಕೊಡ್ತದೆ ಅಂಥ ಹಣವನ್ನು ಕಳಪೆ ಮಟ್ಟದ ಕಾಮಗಾರಿಗಳನ್ನು ಮಾಡಿ ಕೋಟಿ ಕೋಟಿ ಹಣವನ್ನು ನುಂಗಿ ನೀರು ಕೊಡ್ತಾರೆ. ಹಾಗಾಗಿ ನಮಗೆ ದಾಖಲೆ ಸಮೇತ ಕಲಘಟಗಿ ತಾಲೂಕು ಸಿಕ್ಕಾವು, ಆಮೇಲೆ ನವಲಗುಂದ ತಾಲೂಕು ಸಿರೂರು ಗ್ರಾಮದಾಗೂ ಕೂಡ ಮೊನ್ನೆ ತಮ್ಮ ಸುದ್ದಿವಾಹಿನಿಯವರು ಹೋಗಿ ಪ್ರಸಾರ ಮಾಡಿದರು. ಕಳಪೆ ಕಾಮಗಾರಿಗಳನ್ನು ನಡೆಸಿದ ಗುತ್ತಿಗೆದಾರರಿಂದ ಲಕ್ಷಗಟ್ಟಲೆ ಹಣವನ್ನು ಕಮಿಷನ್ ಮುಖಾಂತರ ಇಸ್ಕೊಂಡು ಇವರು ಅಂಗಾ ದರ್ಬಾರ್ ಅಂತ ಹೇಳ್ತಾ ಹಾನಿ ನಡೆದಿದ್ದ ದಾರಿ ಅನ್ನೋ ರೀತಿ ಸರ್ಕಾರದ ಯಾವುದೇ ಮೇಲಾಧಿಕಾರಿಗಳ ಹೆದರಿಕೆ ಇಲ್ಲದೆ ಇವರು ಭ್ರಷ್ಟಾಚಾರವನ್ನು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೂ ಈ ಅಧಿಕಾರಿಗಳಿಗೆ ಯಾವುದೇ ಥರದ ಇಲಾಖೆಯಿಂದ ಆಗಲಿ ಅಥವಾ ಏನು ಭ್ರಷ್ಟಾಚಾರ ನಿಗ್ರಹ ದಳದಿಂದ ಆಗಲಿ ಯಾರದೇ ಇಂದ ಇವ್ರಿಗೆ ಹೆದರಿಕಿಲ್ಲ. ಅವರು ರಾಜಾರೋಷವಾಗಿ ಭ್ರಷ್ಟಾಚಾರ ಎಸಗ್ತಾ ಇದ್ದಾರೆ. ಜನರ ವಂತಿಕೆ ಹಣವನ್ನು ಪೋಲು ಮಾಡಬಾರ್ದು. ಹಾಗೂ ಈಗೇನವು ಕಾಮಗಾರಿಗಳ ಎಸ್ ಟಿ ಪಿ ಸಿ ಒಳಗಿರ್ಬೋದು, ಕೆಲವೊಂದಿಷ್ಟು 3059 ಇರ್ಬೋದು, ಕೆಲವೊಂದಿಷ್ಟು ಮೇಂಟೆನೆನ್ಸ್ ಕೆಲಸಗಳಿರ್ಬೋದು, ಇವುಗಳಲ್ಲಿ ಕೊಟ್ಟಿ ಬಿಲ್ಲುಗಳನ್ನು ತೆಗೆದು ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ, ಹಗಲು ದರೋಡಿ ಮಾಡಿದ್ದಾರೆ. ಕೋಟಿ ಕೋಟಿ ಹಣವನ್ನು ಭ್ರಷ್ಟಾಚಾರದ ಮುಖಾಂತರ ನುಂಗಿ ನೀರು ಕೊಡ್ತಿದ್ದಾರೆ. ಹಾಗಾಗಿ ಇವರ ಬಗ್ಗೆ ಇವ್ರನ್ನ ಸಸ್ಪೆಂಡ್ ಇಟ್ಟು ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಹಾಗೂ ಮೇಲೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಒಂದು ನಿಯೋಗವನ್ನು ಇವ್ರ ಮೇಲೆ ತನಿಖಾ ತಂಡವನ್ನು ರೆಡಿ ಮಾಡಿ ಇವ್ರ ಮೇಲೆ ತಾಂತ್ರಿಕವಾಗಿ ಹಾಗೂ ಇವರ ಇಲಾಖೆ ತಪ್ಪಿ ಇವ್ರಿಗೇನೈತಲ್ಲ ಇವ್ರ ಮೇಲೆ ಒಂದು ಸೂಕ್ತ ತನಿಖಾ ತಂಡವನ್ನು ರಚನೆ ಮಾಡಿ ಇವ್ರನ್ನ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತಗೊಂಡು ಇವರಿಗೆ ಬರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳನ್ನು ಕುಂಠಿತಗೊಳಿಸಬೇಕು. ಹಾಗೂ ಮತ್ತು ಇವರು ಸರ್ಕಾರಕ್ಕೆ ಏನು ಮೋಸ ಮಾಡಿ ರೊಕ್ಕ ತಿಂದಾರಲ್ಲ ಅದನ್ನೆಷ್ಟೂ ಕೂಡ ಸರ್ಕಾರಕ್ಕೆ ವಾಪಸ್ ಕಟ್ಟಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಗಣವೆತ್ತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರಿಗೂ ಹಾಗೂ ಲೋಕೋಪಯೋಗಿ ಇಲಾಖೆಯ ಮಂತ್ರಿಗಳಾದಂಥ ಸಿ ಸಿ ಪಾಟೀಲ್ ಮುಖ್ಯ ಕಾರ್ಯದರ್ಶಿಗಳಾದಂಥ ಲೋಕೋಪಯೋಗಿ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳಾದಂಥ ಅವರಿಗೂ ಕೂಡ ನಾವು ಈ ಮುಖಾಂತರ ಅನಿರ್ದಿಷ್ಟಾವಧಿ ಹೋರಾಟದ ಮುಖಾಂತರ ನಾವು ಗಡುವು ಕೊಡ್ತಾ ಇದ್ದೇವೆ. ಈ ಒಂದು ಹೋರಾಟ ನಮ್ಮದು ಎಲ್ಲಿವರೆಗೂ ನೀವು ತನಿಖಾ ತಂಡವನ್ನು ಇಲ್ಲಿಗೆ ಧಾರವಾಡಕ್ಕೆ ಕಳಿಸಿಕೊಡೋದಿಲ್ಲ. ಅಲ್ಲಿವರೆಗೂ ಕೂಡ ನಾವು ಈ ನಿರಂತರ ರಜಾದಿನಗಳನ್ನು ಹೊರತುಪಡಿಸಿ ಸರ್ಕಾರದ ರಜಾದಿನಗಳನ್ನು ಹೊರತುಪಡಿಸಿ ನಿರಂತರ ದಿನ ಬೆಳಗ್ಗೆ 10 ಗಂಟೆಯಿಂದ ಸರ್ಕಾರದ ಕಾರ್ಯ ಅವಧಿವರೆಗೆ 5:30 ಕೂಡ ನಾವು ದಿನ ನಿಯಮಾವಳಿ ಕೋವಿಡ್ ನಿಯಮಾವಳಿಯನ್ನು ಪಾಲಿಸುತ್ತಾ ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ ಕಂಚಕರ್ S9 TV. ಸಿದ್ದನೂರು ನಗರದ ಗಣೇಶ್ ಗುಡಿಯಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆಯು ತಹಸೀಲ್ದಾರ್ ಕಚೇರಿಯವರೆಗೂ ಘೋಷಣೆಗಳನ್ನು ಕೂಗುತ್ತಾ ಬಂದ ಪ್ರತಿಭಟನಾಕಾರರು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕತ್ತಲಲ್ಲಿ ಗುಂಪು ಕೊಟ್ಟುಕೊಂಡು ಬಂದು ಹಿಂದಿನಿಂದ ಇರುವ ಕುತಂತ್ರ ಹಿಡಿತನ ಪರಮಾವಧಿ ಹರ್ಷಣ ಕೊಲೆ ಪ್ರಕರಣ ಎನ್ಐಎ ತನಿಖೆಯಾಗಿ ಅಂತ ಅವರು ಆಗ್ರಹಿಸಿದ್ದಾರೆ. ಸಿಂಧನೂರು ನಗರದ ಗಣೇಶ ಗುಡಿಯಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆಯು ತಹಸೀಲ್ದಾರ್ ಆಫೀಸ್ ವರೆಗೂ ಘೋಷಣೆಗಳನ್ನು ಕೂಗುತ್ತಾ ಬಂದ ಪ್ರತಿಭಟನಾಕಾರರು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಕತ್ತಲಲ್ಲಿ ಗುಂಪು ಕಟ್ಟಿಕೊಂಡು ಬಂದು ಹಿಂದಿನಿಂದ ಇರಿಯುವ ಕುತಂತ್ರ ಹೇಡಿತನ ಪರಮಾವತಿ ಹರ್ಷನ ಕೊಲೆ ಪ್ರಕರಣ ಎನ್ಐಎ ತನಿಖೆಯಾಗಲಿ. ಓಟಿನ ರಾಜಕೀಯದ ಡೊಂಗಿ ಸೆಕ್ಯುಲರ್ ವಾದಿಗಳ ಬೆಂಬಲದಿಂದ ಕೊಬ್ಬಿದ ಹಂದಿಗಳಂತಾದ ತಾಲಿಬಾನ್ ಐಸಿಸಿ ಮಾನಸಿಕತೆಯ ಇಸ್ಲಾಮಿಕ್ ಭಯೋತ್ಪಾದಕರ ಹೇಡಿತನದ ಹೇಯ ಕೃತ್ಯಕ್ಕೆ
ಮತ್ತೊಂದು ಬಲಿಯಾಗಿದೆ. ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷನ ಈ ಪಾಶವಿ ಕೃತ್ಯವನ್ನ ಕರ್ನಾಟಕ ಹಿಂದೂ ಜಾಗರಣಾ ವೇದಿಕೆ ಅತ್ಯುಗ್ರವಾಗಿ ಖಂಡಿಸುತ್ತದೆ. ಮತಾಂಧ ಕೊಲೆ ಪಾತಕಿಗಳನ್ನು ಕೂಡಲೇ ಬಂಧಿಸಿ ಅವರೇ ಜಾರಿಯಾಗಲಿ ಎಂದು ಬಯಸುವ ಶರಿಯ ಕಾನೂನಿನಂತೆ ಶಿಕ್ಷೆಗೆ ಒಳಪಡಿಸುವಂತೆ ಕರ್ನಾಟಕ ಹಿಂದೂ ಜಾಗರಣಾ ವೇದಿಕೆ ಆಗ್ರಹಿಸುತ್ತದೆ ಎಂದರು. ಸೈದ್ಧಾಂತಿಕ ನೆಲೆಯಲ್ಲಿ ಹೋರಾಡುವುದಕ್ಕೆ ಬದಲಾಗಿ ತಮ್ಮ ವಿಚಾರ ಒಪ್ಪದವರನ್ನು ಹತ್ಯೆ ಮಾಡುವ ಮೂಲಕ ಹಿಂದುತ್ವವನ್ನು ನಾಶ ಮಾಡಬಹುದೆಂಬ ಭ್ರಮೆಗೊಳಗಾದ ಮತಾಂಧ ಪಾಶವಿ ಶಕ್ತಿಗಳ ಕ್ರೂರ ಮಾನಸಿಕತೆಗೆ ಈ ಕೊಲೆ ಮತ್ತೊಂದು ಸಾಕ್ಷಿ. ಈ ಕೊಲೆಯಲ್ಲಿ ಎಸ್ಡಿಬಿಐ ಮತ್ತು ಪಿಎಫ್ಐ ನೇರ ಭಾಗಿಯಾಗಿವೆ ಎಂಬ ಬಲವಾದ ಸಂದೇಹವಿದೆ. ಈ ಹಿಂದೆಯೂ ನಡೆದ ಹಲವಾರು ಹಿಂದೂ ಕಾರ್ಯಕರ್ತರ ಕೊಲೆ ಪ್ರಕರಣಗಳಲ್ಲಿಯೂ ಇದೇ ಸಂಹಿತಿ ಇರುವ ಹಾಗಿದೆ. ಕತ್ತಲಲ್ಲಿ ಗುಂಪು ಕಟ್ಟಿಕೊಂಡು ಬಂದು ಹಿಂದಿನಿಂದ ಇರಿಯುವ ಕುತಂತ್ರ ಇಲ್ಲೂ ಬಳಕೆಯಾಗಿದೆ. ಹರ್ಷ ಕೊಲೆ ಪ್ರಕರಣ ಜೊತೆಗೆ ಈ ಹಿಂದೆ ನಡೆದ ಎಲ್ಲಾ ಹಿಂದೂ ಕಾರ್ಯಕರ್ತರ ಕೊಲೆಗಳನ್ನು ಎನ್ಐಎ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ಹಿಂದೂ ಹರ್ಷನ ಕುಟುಂಬಕ್ಕೆ ತಕ್ಷಣ 50 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ವೇದಿಕೆ ಆಗ್ರಹಿಸುತ್ತದೆ. ಹಿಜಾಬ್ ಸೇರಿದಂತೆ ರಾಜ್ಯಾದ್ಯಂತ ಕೋಮು ಗಲಭೆ ಎಬ್ಬಿಸಲು ಪ್ರಯತ್ನಿಸುತ್ತಿರುವ ಮತಾಂಧ ಶಕ್ತಿಗಳ ಸಂಚನ ಬಯಲಿಗಳೆಯುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತಗಳನ್ನು ಕರ್ನಾಟಕ ಹಿಂದೂ ಜಾಗರಣಾ ವೇದಿಕೆಯು ಬಲವಾಗಿ ಆಗ್ರಹಿಸುತ್ತದೆ ಎಂದರು. ಹಿಂದಿನ ಸರ್ಕಾರದ ಸಮಯದಲ್ಲಿ ನಡೆದಂತೆ ಈಗಲೂ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ನಡೆದರೆ ಈ ಸರ್ಕಾರ ಬಂದು ಏನು ಪ್ರಯೋಜನ? ಇನ್ನೊಬ್ಬ ಕಾರ್ಯಕರ್ತನ ಕೂದಲು ಕೊಂಕಬಾರದು, ಆ ಭಯ ಹುಟ್ಟಿಸುವ ತಾಕತ್ತು ಈ ಸರ್ಕಾರ ತೋರಿಸಬೇಕು. ಹಿಂದೂಗಳ ನಂಬಿಕೆ ಉಳಿಸಿಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಗೃಹ ಮಂತ್ರಿ ಸಚಿವ ಸ್ಥಾನ ಸಿಕ್ಕಿದೆ, ಹಿಂದುತ್ವವಾದಿ ಅಂತ ಹೇಳ್ತೀರಿ. ನಿಮ್ಮದೇ ಜಿಲ್ಲೆಯಲ್ಲಿ ಒಬ್ಬ ಅರ್ಷನನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಕಾನೂನನ್ನ ತರ್ರಿ. ಯಾರು ದೇಶದ ವಿರುದ್ಧ ಹೇಳಿಕೆಯನ್ನು ಕೊಡ್ತಾರೋ, ಯಾರು ಧರ್ಮದ ವಿರುದ್ಧ ಅವಹೇಳನ ಮಾಡ್ತಾರೋ, ಅವನು ಜೀವನ ಪರ್ಯಂತ ಜೈಲಲ್ಲೇ ಕೊಳೆತರ ಒಂದು ಯಾವ್ದಾದ್ರು ಕಾನೂನು ತಗೊಂಬರ್ರಿ. ಈ ತರ ಹಿಂದೂ ಕಾರ್ಯಕರ್ತರನ್ನ ದೇಶದ ಸಲುವಾಗಿ ಧರ್ಮದ ಸಲುವಾಗಿ ಹೋರಾಟ ಮಾಡುವಂತವ್ರನ್ನ ಯಾರು ಕೊಲೆ ಮಾಡ್ತಾರೋ ಆ ತಕ್ಷಣನೇ ಅವರನ್ನ ಗಲ್ಲಿಗೆ ಏರಿಸುವಂತ ಕ್ರಮ ತಗೊಳ್ಳಿ. ಇಲ್ಲಾಂದ್ರೆ ಕೇವಲ ಹಿಂದುತ್ವದ ಪಕ್ಷ ಇದು ಕೇವಲ ನಾಮಕಷ್ಟೇ ಮಾತ್ರ ಆಗುತ್ತೆ. ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ ನಿಮ್ಮ ಅಧಿಕಾರದ ಸಲುವಾಗಿ ನಿಮ್ಮ ಚುಕ್ಕಾಣೆಯನ್ನ ಏರಿಸೋ ಸಲುವಾಗಿ ಲಕ್ಷಾಂತರ ಕಾರ್ಯಕರ್ತರ ಸಮ ಇದೆ. ಅದಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಮಾನವತಾವಾದಿ ಆಗುವುದನ್ನು ಬಿಟ್ಟು ಹಿಂದುತ್ವವಾದಿ ಅಂತ ಅನ್ಬೇಕು. ಗೃಹ ಮಂತ್ರಿಗಳು ನಿಮ್ಮ ಸೌಮ್ಯ ಸ್ವಭಾವವನ್ನು ಬಿಟ್ಟು ಅವರಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು, ಅದೇ ರೀತಿಯಲ್ಲಿ ಹೇಗೆ ಅಮಿತ್ ಶಾ ಗೃಹ ಮಂತ್ರಿ ಆದ ತಕ್ಷಣ ಯಾವ್ಯಾವ ಕ್ರಮಗಳನ್ನು ತಗೊಂಡು ಅದೇ ತರ ಕರ್ನಾಟಕದ ಗೃಹ ಮಂತ್ರಿ ಕೂಡ ಅಮಿತ್ ಶಾ ಅಂತಾನೆ ದಿಟ್ಟ ನಿರ್ಧಾರವನ್ನು ತಗೊಳ್ಬೇಕು. ಈ ಸಂದರ್ಭದಲ್ಲಿ ಮಧ್ವರಾಜ ಆಚಾರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಅಮರೇಗೌಡ ವಿರೂಪಾಪುರ, ಹನುಮೇಶ ಸಾಲ್ಗುಂದ, ರವಿ ಉಪ್ಪಾರ್, ಸಿದ್ದು ಹೂಗಾರ್ ಇತರರು ಭಾಗವಹಿಸಿದ್ರು. ಪ್ರತಿನಿಧಿ ಯಂಗೋ ಬೂತ್ರದಿಂದ ಎಸ್9 ಟಿವಿ ಸಿಂಧನೂರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಹುನಗುಂದ ಇಳಕಲ್ ತಾಲೂಕು ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆಗಳ ಅಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಹಾಗೂ ಇಂದ್ರಧನುಷ್ ಮಿಷನ್ 4.0 ಕಾರ್ಯಕ್ರಮ ಅಂಗವಾಗಿ ಅಂತರ್ ಇಲಾಖಾ ಸಮನ್ವಯ ಸಮಿತಿಯ ಸಭೆಯ ಹುನಗುಂದ ತಹಸೀಲ್ದಾರರಾದ ಬಸಲಿಂಗಪ್ಪ ನಾಯ್ಗೋಡಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಹುನಗುಂದ ಇಳಕಲ್ ತಾಲೂಕು ಪಂಚಾಯಿತಿ ಮತ್ತು ಆರೋಗ್ಯ ಅಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಹಾಗೂ ಮಿಷನ್ ಇಂದ್ರಧನುಷ 4.0 ಕಾರ್ಯಕ್ರಮದ ಅಂಗವಾಗಿ ಅಂತರ ಇಲಾಖಾ ಸಮನ್ವಯ ಸಮಿತಿಯ ಸಭೆಯು ಹುನಗುಂದ ತಹಸೀಲ್ದಾರರ ಬಸವಲಿಂಗಪ್ಪ ನಾಯಕುಡಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಪ್ರಶಾಂತ ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾಲೂಕಿನಲ್ಲಿ ಪೋಲಿಯೋ, ಇಂದ್ರಧನುಷ್ ಹಾಗೂ ಫ್ಲೋರೋಸಿಸ್ ಲಸಿಕಾ ಅಭಿಯಾನದ ರೂಪರೇಷೆ ಹಾಗೂ ಅಂಕಿಅಂಶಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ಜಿಲ್ಲಾ ಫ್ಲೋರೋಸಿಸ್ ಸಮಾಲೋಚಕರಾದ ಡಾಕ್ಟರ್ ಬಾಬುರೆಡ್ಡಿ ಕೆಂಗಲಗುತ್ತಿ ಮಾತನಾಡಿ, ಈ ಕಾಯಿಲೆ ನಿಯಂತ್ರಿಸಲು ನಾವು ಕುಡಿಯುವ ನೀರು ಮತ್ತು ಆಹಾರ ಸೇವನೆಯಲ್ಲಿ ಅವಶ್ಯಕತೆಗಿಂತ ಹೆಚ್ಚಾದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಹಾಗೂ ಅದನ್ನು ಹೇಗೆ ತಡೆಗಟ್ಟಬಹುದು ಎಂದು ತಿಳಿಸಿದರು.
ಹಂಡ್ರೆಡ್ ಮೀಟರ್ ದೂರದಲ್ಲಿ ಈ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡುತ್ತೇವೆ. ಅದರಲ್ಲಿ ಆ ಹಂಡ್ರೆಡ್ ಮೀಟರ್ ಒಳಗಡೆ ಕ್ರಮ ಇರುತ್ತದೆ. ಇವು ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡಬಾರದು. ಹಾಗೆ ಹದಿನೆಂಟು ವರ್ಷ ಕನಿಷ್ಠ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಮಾರಾಟ ಮಾಡಬೇಕಾಗ್ತದೆ. ಹಾಗೂ ಪ್ರತಿಯೊಂದು ಎಲ್ಲಿ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ ಅಲ್ಲಿ ತಂಬಾಕಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳಾದ ಕ್ಯಾನ್ಸರ್ ಮತ್ತೆ ಅದು ಆಗಿರುವಂತಹ ಸಾವು ನೋವಿನ ಪ್ರಮಾಣದ ಒಂದು ಅಲ್ಲಿ ಪೋಸ್ಟರ್ಗಳನ್ನ ಅವರು ಪ್ರದರ್ಶನ ಮಾಡಬೇಕಾಗ್ತದೆ ತಮ್ಮ ಒಂದು ಅವರ ಅಂಗಡಿಯಲ್ಲಿ. ಅದರ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲಾ ಮಟ್ಟದಿಂದ ಒಂದು ತಂಬಾಕು ರೈಡ್ ಮಾಡುವಂತಹ ಒಂದು ಕರ್ನಾಟಕ ವಿಸಿಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಈ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡಿ ಅಲ್ಲಿ ಡಿಸ್ಪ್ಲೇ ಬೋರ್ಡ್ಗಳನ್ನ ಡಿಸ್ಪ್ಲೇ ಮಾಡ್ತಾ ಇಲ್ಲ ಅಂತ ಒಂದು ಆಮೇಲೆ ಶಾಲಾ ಕಾಲೇಜುಗಳನ್ನ 100 ಮೀಟರ್ ಕ್ರಮಾಯಿಸಿರ್ತಕ್ಕಂಥ ಇವುಗಳಿಗೆ ಭೇಟಿ ನೀಡಬೇಕು, ಅವುಗಳಿಗೆ ಒಂದು ನೋಟಿಸ್ ಅನ್ನ ಕೊಡುವಂಥದ್ದು ಇದನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಏನು ಇದು ಅದನ್ನ ಅನುಸರಿಸೋದ್ರ ಮೂಲಕ ನಾವು ಈ ಒಂದು ಸಂಪಾದನೆಯಿಂದ ಆಗ್ತಕ್ಕಂಥ ಸಾವು ನೋವಿನ ಪ್ರಮಾಣವನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಸಿಡಿಪಿಯು ಇಲಾಖೆಯಿಂದ ಗಿರಿತಮ್ಮನವರ್, ಆರೋಗ್ಯ ಅಧಿಕಾರಿಗಳಾದ ಜಿವಿ ಭದ್ರನವರ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಶಬ್ಬೀರ್ ಬಿಜಾಪುರ, SNN TV, ಬಾಗಲಕೋಟೆ. ಹರ್ಷ ಶಿಂಗಾಡಿ ಮುಖನ ಬರ್ಬರ ಹತ್ಯೆ ಖಂಡಿಸಿ ಇಳಕಲ್ ತಾಲೂಕು ದಂಡಾಧಿಕಾರಿಗಳ ಹಾಗೂ ತಹಸೀಲ್ದಾರ ಅವರ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿ ಈ ಘಟನೆಯನ್ನ ಖಂಡಿಸಿ ಎಲ್ಲಾ ಹಂತಕ ಅಪರಾಧಿಗಳನ್ನ ಶೀಘ್ರವಾಗಿ ಬಂಧಿಸಿ ಶಿಕ್ಷೆಯಾಗಬೇಕು ಅಂತ ಅವರು ಮನವಿಯಲ್ಲಿ ತಿಳಿಸಿದ್ದಾರೆ. ಬಾಬುಸಾರ್ ವಿಷನ್ ಇಂಡಿಯಾ ಇಳಕಲ್ ಹಾಗೂ ಬಾಬುಸಾರ್ ಕ್ಷತ್ರಿಯ ಸಮಾಜ ಇಳಕಲ್ ವತಿಯಿಂದ ಹರ್ಷ ಜಿಂಗಾಡಿ ಯುವಕನ ಬರ್ಬರ ಹತ್ಯೆ ಖಂಡಿಸಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರ ಅವರಿಗೆ ಮನವಿ ಸಲ್ಲಿಸಿ ಈ ಘಟನೆಯನ್ನು ಖಂಡಿಸಿ ಎಲ್ಲಾ ಹಂತಕ ಅಪರಾಧಿಗಳನ್ನು ಶೀಘ್ರವಾಗಿ ಬಂಧಿಸಿ ಶಿಕ್ಷಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದರು. ಇಂತಹ ಘಟನೆಗಳು ಮತ್ತೊಮ್ಮೆ ಮರುಕಳಿಸದಂತೆ ಸಮಾಜ ಘಾತುಕ ವ್ಯಕ್ತಿಗಳನ್ನು ಬಂಧಿಸಿ ಶಿಕ್ಷಿಸಬೇಕು. ನವ ಯುವಕ ಸಮಾಜ ಬಾಂಧವ ಹರ್ಷ ಜಿಂಗಾಡಿಯ ಪವಿತ್ರ ಆತ್ಮಕ್ಕೆ ಶಾಂತಿ ಸಿಗುವಂತಾಗಬೇಕೆಂದು ಆಗ್ರಹಿಸಿದರು. ಬಹುಸಾರ್ ಕ್ಷತ್ರಿಯ ಸಮಾಜದ ಹರ್ಷ ನಾಗರಾಜ ಜಿಂಗಾಡೆ ಇವರು ರವಿವಾರ ದಿವಸ ರಾತ್ರಿ ವೇಳೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹೀಗಾಗಿ ನಮ್ಮ ಅಖಿಲ ಭಾರತೀಯ ಬಹುಸಾರ್ ಕ್ಷತ್ರಿಯ ಸಮಾಜ ಹಾಗೂ ಕರ್ನಾಟಕ ರಾಜ್ಯ ಬಹುಸಾರ್ ಕ್ಷತ್ರಿಯ ಸಮಾಜ ಅನೇಕ ಸಂಘಟನೆ ಕೂಡ ಈ ಕೃತ್ಯವನ್ನು ಅತ್ಯಂತ ತೀವ್ರವಾಗಿ ಖಂಡಿಸಲಾಗುತ್ತದೆ. ಇದು ಕೇವಲ ಬಹುಸಾರ್ ಕ್ಷತ್ರಿಯ ಸಮಾಜಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಅತ್ಯಂತ ಒಂದು ವಿಷಾದಕರವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಹೀಗಾಗಿ ಈ ಹರ್ಷ ಜಿಂಗಾಡೆ ಮನೆಗೆ ಒಬ್ಬನೇ ಶ್ರೇಷ್ಠವಾಗಿರ್ತಕ್ಕಂಥ ಸುಪುತ್ರ, ಆ ಸುಪುತ್ರನನ್ನು ಭಾರತ ಮಾತೆಯ ಮಗ ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಸಮಾಜಕ್ಕೆ ಅತ್ಯಂತ ತುಂಬಲಾರದ ಒಂದು ನಷ್ಟವಾಗಿದೆ. ಹೀಗಾಗಿ ಇವತ್ತಿನ ಕರ್ನಾಟಕ ಸರ್ಕಾರ ಈ ಕೃತಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಎಷ್ಟು ಜನರಿದ್ದಾರೆ ಅವರೆಲ್ಲರನ್ನು ಕೂಡ ಬಂಧಿಸಿ ಅವರ ಮೇಲೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ವಿಧಿಸಬೇಕು. ಜೊತೆಗೆ ಇನ್ನು ಮುಂದೆ ಇಂಥ ಘಟನೆಗಳು ಮರೆ ಕಳಿಸದಂತೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳಬೇಕು ಹಾಗೂ ಈ ಒಂದು ತೀವ್ರವಾಗಿರ್ತಕ್ಕಂಥ ಖಂಡನೆ ನಮ್ಮ ಬಹುಸಾರ ಕ್ಷತ್ರಿಯ ಸಮಾಜ ಇಳಕಲ್ ಘಟಕದಿಂದ ನಾವು ಇವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಬಾಂಧವರು ಹಾಗೂ ಬಹುಸಾರ್ ವಿಷನ್ ಇಂಡಿಯಾ ಇಳಕಲ್ ಘಟಕ ಇವತ್ತಿನ ದಿವಸ ನಾವು ಇಲ್ಲಿ ಭಾಗಿಯಾಗಿದ್ದೇವೆ. ಹೀಗಾಗಿ ನಾವು ಇವತ್ತಿನ ದಿವಸ ನಮ್ಮ ಇಳಕಲ್ ತಹಸೀಲ್ದಾರ ಯಾರ ಶ್ರೇಷ್ಠದಾಗಿರ್ತಕ್ಕಂಥ ಮಾನ್ಯ ಶ್ರೀ SP ಗೌಡರ್ ಇವರಿಗೆ ನಾವು ಮನವಿ ಸಲ್ಲಿಸುತ್ತೇವೆ. ಹೀಗಾಗಿ ಈ ಮನವಿಯನ್ನು ತಾವು ಸ್ವೀಕರಿಸಿ ಮುಂದಿನ ದಿವಸ ಇಂಥ ಘಟನೆಗಳು ಆಗದಂತೆ ಸರ್ಕಾರವು ಕೂಡ ಎಚ್ಚೆತ್ತುಕೊಳ್ಳಬೇಕು, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕೂಡ ಕಾಯ್ದುಕೊಳ್ಳುವಂತೆ ಸರ್ಕಾರವು ಕೂಡ ಎಂಥ ಒಂದು ವ್ಯವಸ್ಥೆ ಮಾಡಬೇಕೆಂದು ಈ ಮೂಲಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಮನವಿ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಗಂಗಾ ಮಾತಾ ಕೀ ಜೈ, ಗಂಗಾ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ. ಜೈ 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 ಶಿವಾಜಿ, ಜೈ 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 ಭವಾನಿ, ಜೈ ಜೈ ಜೈ. ಭಾವಸಾರ ಕ್ಷತ್ರಿಯ ಸಮಾಜದ ಗುರು ಹಿರಿಯರು, ಭಾವಸಾರ ವಿಷನ್ ಇಂಡಿಯಾ ಇಳಕಲ್ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಇಳಕಲ್ ನಗರದ ಹಿರಿಯರು ಮೆರವಣಿಗೆ ಮುಖಾಂತರ ತಹಸೀಲ್ದಾರರ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸಚಿನ್ ಸಲೀಮ, SNN TV, ಇಳಕಲ್. ಇವಿಷ್ಟು ಈ ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ SNN TV ಸುದ್ದಿ. ನಿಮ್ಮಿಂದ ಸದ್ದು ನಮ್ಮಿಂದ ಹೊಸ
ಕಣಿಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಚರಣಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ ಎಸ್ನೈನ್ ಟಿವಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ಎಸ್ನೈನ್ ಟಿವಿ, ನೆಕ್ಸ್ಟ್ ಡಿಜಿಟಲ್, ಜೆಬಿಎಂ, ಎಸಿಎನ್, ಶ್ರೀ ಬಾಲಾಜಿ ಮತ್ತು ಸಿ9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಗಳಲ್ಲಿ ಲಭ್ಯ. ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ. ಈಗ ಎಸ್9 ಟಿವಿ ವೀಕ್ಷಕರೊಂದಿಗೆ ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 08314211250. ಷರತ್ತು ಮತ್ತು ನಿಯಮಗಳು ಅನ್ವಯ. ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422.